ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮಧುರಾ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಇವಾಗ ನಾನು ಆ ಪೌಡ್ರನ್ನ ಉಪಯೋಗಿಸ್ಕೊಂಡು ಬಾತ್ನ ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. 4 ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ. ಬೀನಿಸು ಮತ್ತು ಕ್ಯಾರೆಟು ಇಷ್ಟಿಟ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಬೇರೆ ತರಕಾರಿಗಳು ಬೇಕಾದರೆ ಹಾಕ್ಕೊಳ್ಬೋದು. ಬೇಳೆ ನೋಡಿ, ಬೇಳೆನ 1 ಗ್ಲಾಸ್ ಅಕ್ಕಿಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಬೇಳೆ ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ಸಾಕು, 1/2 ಗ್ಲಾಸ್ ಅಷ್ಟಿದೆ ಇದು. ಇಷ್ಟು ಸಾಕು. ಇದನ್ನು ಇವಾಗ ಬೇಳೆನ ಫಸ್ಟು ಬೇಯಿಸ್ಕೊಳ್ತೀನಿ ನಾನು. ನೋಡಿ, ಬೇಳೆ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಳೆ ಬೆಂದಿದೆ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ತರಕಾರಿನೆಲ್ಲ ಒಂದ್ಸಲ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, 1/2 ಕಪ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಇವಾಗ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ನಿಮಗೆ ಇನ್ನ ಬೇಕಂದ್ರೆ ಹಾಕ್ಕೊಡಿ, ಅಥವಾ ಈರುಳ್ಳಿ ಬೇಡ ಅನ್ನೋದು ಚಿಪ್ಸ್ ಕೂಡ ಮಾಡ್ಕೋಬೋದು. ಹಾಕದೆ ಕೂಡ ಹಾಗೆ ಕೂಡ ಮಾಡ್ಕೊಡಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಳಸ್ತಾ ಇಲ್ಲ. ಬಿಸಿಬೇಳೆ ಬಾತ್ಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಬೇಕಂದವರು ಹಾಕ್ಕೊಳ್ಳಿ, ನಾವು ಹಾಕಲ್ಲ, ಹಂಗೆ ಮಾಡ್ತೀನಿ. ನೋಡಿ, ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ತರಕಾರಿಗಳು ಬೇಕು ಅಂದರೆ ಹಾಕ್ಕೋಬೋದು. ಬೀನಿಸ್ ಹಾಕ್ತಾ ಇದ್ದೀನಿ. ಇದೆಲ್ಲ ತುಂಬ ಒಗ್ಗರಣೆ ಒಳಗಡೆ ಬಾಡಿಸುವಂಥದ್ದೇನು ಬೇಡ. ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕು. ಮತ್ತೆ ಕುಕ್ಕರಲ್ಲಿ ಕೂಗಿಸೋದ್ರಿಂದ ಅಷ್ಟು ಬೆಂದರೆ ಸಾಕು. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಎಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿರೋದು. ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಕಡಲೆಕಾಯಿ ಬೀಜ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಅದೆಲ್ಲ ಏನೂ ಹಾಕಿಲ್ಲ ಇವತ್ತು, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಪೌಡ್ರು ಹಿಂದಿನ ವಿಡಿಯೋದಲ್ಲ ನಾನು ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ಅದ್ರ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದು 1 ಗ್ಲಾಸ್ಗೆ ಅಂತಲೇ ಅಳತೆ ಮಾಡ್ಕೊಂಡಿದ್ದು. ಈ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಮಾಡಿಟ್ಕೋಬೋದು. ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅನ್ನನ ಬೇರೆ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾರೆ, ಆದರೆ ನಾನು ಅಕ್ಕಿನ ಇದಕ್ಕೆ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ತೀನಿ. ಇವಾಗ ಇದನ್ನು ನಾನು ಕುಕ್ಕರ್ಗೆ ಬಗ್ಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಗ್ಲಾಸು ನೀರು ಹಾಕ್ಕೊಳ್ತೀನಿ. ನೋಡಿ, ಬೆಲ್ಲ ಹಾಕ್ತಾ ಇದ್ದೀನಿ ಇಷ್ಟು. ಒಂದು ನಿಂಬೆಹಣ್ಣು ದಪ್ಪದಷ್ಟು ಹುಣಸೆಹಣ್ಣ ನಾನು ನೀರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇವಾಗ ಉಪ್ಪು ಹಾಕೋಣ. ನೋಡಿ, ಉಪ್ಪು ಇಷ್ಟು ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿರೋದು. ಇದನ್ನು ನೋಡಿ, ಅಕ್ಕಿನ ತೊಳ್ಕೊಂಡಿದ್ದೀನಿ. ನಿಮಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿನ ಉಪಯೋಗಿಸ್ಕೋಬೋದು. ನಾನು ಬಿ ಟಿ ರೈಸ್ ಹಾಕ್ತಾ ಇದ್ದೀನಿ.
ಇನ್ನು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತೀನಿ. ಇವಾಗ ಇದನ್ನು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು, ಆ ಕಾವಿನಲ್ಲಿ ಹಾಗೇ ಬೆಂದ್ಕೊಳ್ಳುತ್ತೆ. ನೋಡಿ ಕುಕ್ಕರ್ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ. ಇದೇ ಥರ ಮಾಡಿ ಅನ್ನ ಮಾಡಿ ಬೆರೆಸ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ಸಲ್ಲ. ಇದು ಒಂದ್ಸಲ ಕೂಗಬೇಕು. ನೋಡಿ ಓಪನ್ ಮಾಡಿದ್ದೀನಿ, ಹೇಗಿದೆ ಅಂತ ನೋಡೋಣ. ಇಲ್ಲಿ ಪಾತ್ರೆಯಲ್ಲಿ ಒಂದೆರಡು ಗ್ಲಾಸಷ್ಟು ಬಿಸಿಯಾಗೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇದರೊಳಗಡೆಗೆ ನೀರೊಳಗಡೆಗೆ ಹಾಕ್ಕೊಳ್ತೀನಿ. ಇದು ಗಟ್ಟಿ ನೋಡಿ ಈ ಥರ ಕುದೀತಾ ಇದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ರೆ ಗಟ್ಟಿಯಾಗುತ್ತೆ, ಇಷ್ಟು ತೆಳ್ಳಗಿರಲ್ಲ. ಬಿಸಿ ಇರೋದ್ರಿಂದ ತೆಳ್ಳಗನ್ನಿಸ್ತಾ ಇದೆ, ಫುಲ್ ಗಟ್ಟಿಯಾಗ್ಬಿಡುತ್ತೆ. ನೋಡಿ ಬಿಸಿಬೇಳೆ ಬಾತು ರೆಡಿಯಾಗಿದೆ. ನೀವು ಮಾಡಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ, ಬೇಕಾದರೆ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಎಲ್ಲೇ ಕಾರ್ಯಕ್ರಮಗಳನ್ನ ಮಾಡಲಿ, ಮದುವೆ ನಾಮಕರಣ ಎಲ್ಲ, ಇದು ಬಿಸಿಬೇಳೆ ಬಾತೆ ಸ್ಪೆಷಲ್ ಆಗಿರುತ್ತೆ. ಹೋಟೆಲ್ಗಳಿಗೆ ಹೋದರೂ ಅಷ್ಟೇ ಎಷ್ಟೋ ಜನ ಬಿಸಿಬೇಳೆ ಬಾತೆ ತೊಗೊಳ್ತಾರೆ ಇಷ್ಟವಾಗಿ. ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ, ಶುಚಿಯಾಗಿ ರುಚಿಯಾಗಿರುತ್ತೆ. ನೋಡಿ ಬಿಸಿಬೇಳೆ ಬಾತು ರೆಡಿಯಾಗಿದೆ. ನೀವು ಮಾಡಿ ಹೇಗಿತ್ತು ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.